ಅಮಾಯಕರು ಅಂತ ಸರ್ಟಿಫಿಕೇಟ್ ಕೊಡೋದಕ್ಕೆ ಇವರೇನು ತನಿಖೆ ನಡೆಸಿ ಸರ್ಟಿಫಿಕೇಟ್ ಕೊಡ್ತಿದ್ದಾರೋ ಅಥವಾ ಇವ್ರ ದೃಷ್ಟಿಯಲ್ಲಿ ಕಲ್ಲು ಹೊಡೆದವರೆಲ್ಲ ಅಮಾಯಕರು ಅಂತಾನ ಹಾಗೆ ಹೇಳೋದ್ರಿಂದ ಓಟು ಬರುತ್ತೆ ಅಂತ ಈ ರೀತಿ ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ತಿದ್ದಾರೋ? ನನಗನ್ಸುತ್ತೆ ಹಾಗೆ ಹೇಳೋದ್ರಿಂದ ಓಟ್ ಬರುತ್ತೆ ಅಂತ ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಕಲ್ಲಂಗಡಿ ಹೊಡೆದವ್ರವ್ರ ಬಗ್ಗೆ ತೋರಿಸಿದ ಆಕ್ರೋಶ, ಹನುಮಾನ್ ಮಂದಿರದ ಮೇಲೆ ಕಲ್ಲು ಹೊಡೆದಿರೋರ ಬಗ್ಗೆ ತೋರಿಸುವ ಮರುಕ, ಇದನ್ನು ನೋಡಿದಾಗ ಇವರು ಯಾವ ರೀತಿ ಒಳಗೊಂದು ಹೊರಗೊಂದು ಇದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಭಾಳ ದಿನ ಇದು ನಡೆಯೋದಿಲ್ಲ. ಮುಸ್ಲಿಮರು ಓಲೈಕೆ ಮಾಡ್ತಾ ಇದ್ದಾರೆ. ಇದನ್ನು ಏನು ತೋರಿಸುತ್ತೆ ನೀವು ಹೇಳಿ? ಇಡೀ ದೇಶದ ಉದ್ದಗಲಕ್ಕೆ, ಅದು ಬಿ ಜೆ ಪಿ ಸರ್ಕಾರ ಇರೋ ರಾಜ್ಯವೂ ಸೇರಿದಂತೆ, ಬಿ ಜೆ ಪಿ ಸರ್ಕಾರ ಇಲ್ಲದ ರಾಜ್ಯವೂ ಸೇರಿದಂತೆ, ರಾಜಸ್ಥಾನದಲ್ಲಿ, ಮಹಾರಾಷ್ಟ್ರದಲ್ಲಿ, ಛತ್ತೀಸ್ಗಢ್ನಲ್ಲಿ, ಜಾರ್ಖಂಡ್ನಲ್ಲಿ, ಬಿ ಜೆ ಪಿ ದೆಹಲಿನಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ, ಅಲ್ಲೂ ಸೇರಿದಂತೆ ವ್ಯವಸ್ಥಿತವಾಗಿ ಶ್ರೀರಾಮ ನವಮಿಯ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆಸಿದವರು, ಸಣ್ಣ ಸಣ್ಣ ವಿಷಯ ಇಟ್ಕೊಂಡು ಗಲಭೆ ಎಬ್ಸುವಂಥ ಸಂಚು ಮಾಡಿದವರು, ಅವರು ಇವ್ರ ಕಣ್ಣಿಗೆ ಅಮಾಯಕರಾಗಿ ಕಾಣ್ತಾರೆ ಅಂತ ಹೇಳಿದ್ರೆ ಅವರೊಮ್ಮೆ ಹಂಪಿನ ನೋಡಬೇಕು. ಈ ಅಮಾಯಕರು ಇದೆಲ್ಲ ಧ್ವಂಸ ಮಾಡಿದ್ದೋ ಅಥವಾ ಸಂಸ್ಕೃತಿ ನಾಶ ಮಾಡಬೇಕು ಅಂತ ಬಂದವರು ಧ್ವಂಸ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಕೇವಲ ಲೂಟಿ ಮಾಡೋಕ್ಕೆ ಬಂದವರು, ಸಾಮ್ರಾಜ್ಯ ವಿಸ್ತರಣೆಗೆ ಬಂದವರು ಅಥವಾ ಸಂಸ್ಕೃತಿಯ ನಾಶಕ್ಕೂ ಬಂದವರು ಅನ್ನೋದು ಆಗ ಮಾತ್ರ ಅರ್ಥ ಆಗುತ್ತೆ. ಇತಿಹಾಸ ಅರ್ಥವನ್ನು ಇತಿಹಾಸ ಸೃಷ್ಟಿಸಲಾರ ಅಂತ ಒಂದು ಗಾದೆ ಮಾತಿದೆ. ಇತಿಹಾಸದ ವಾಸ್ತವಿಕತೆಯನ್ನು ಅರಿವಿಲ್ಲದೆ ಇರುವಂಥ ಜನರಿಂದ ವರ್ತಮಾನದಲ್ಲೂ ಸ್ವಾಭಿಮಾನದಿಂದ ಬದುಕೋಕ್ಕಾಗಲ್ಲ, ಭವಿಷ್ಯದಲ್ಲಿ ಏನೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ.